ಎಲ್ರಿ ಓದಿದ್ರೆ ಹೇ ಶಟ್ ಅಪ್ ಸರ್, ಏನ್ ವಾಯ್ಸ್ ಆಗಿಲ್ಲ, ಬೇರೆಯವರಿಗೆ ವಾಯ್ಸ್ ಇದೆ, ನಿಮಗೆ ವಾಯ್ಸ್ ಇದೆ, ಕೇಳೋದ್ ಕೇಳ್ರಿ. ಕೋಲಾರಿಗೆ ಬಂದಾಗ ಏನ್ ಹೇಳ್ಕೊಂಡಿದ್ದೆ ನಿಮ್ಗೆ, ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರು ಮಾಡ್ತಾ ಇದೀರ ನೀವು? ಹೂಸ್ ದ ಹೆಡ್ ಆಫ್ ಯುವರ್ ಡಿಪಾರ್ಟ್ಮೆಂಟ್? ನಾನು ಲಾಸ್ಟ್ ಟೈಮೇ ತಮಗೆ ಹೇಳಿದ್ದೇನೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ, ಕೋಲಾರಕ್ಕೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? ಒಂದ್ ಮೀಟಿಂಗ್ ನೋಟಿಸ್ ಕೊಟ್ರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾರತ್ರ ಅಧಿಕ ಪ್ರಸಂಗ ಈ ತರ ಮಾಡ್ತಾ ಇರೋದು ನೀವು? ಏನ್ ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ? ಮೂರನೇ ಬಾರಿ ಇದು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? ಐವತ್ತೊಂದು ಫೀಲ್ಡ್ ಎಕ್ಸಿಬಿಷನ್ ಆಗಿದೆ. ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ, ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನ? ನನ್ನಾಗಿ ಹೇಳೋದು ಇಲ್ಲ ಸರ್. ನಾನು ಕೋಲಾರಿಗೆ ಬಂದಾಗ ಏನ್ ಹೇಳಿ ಬಂದೆ ನಿಮ್ಗೆ? ಜ್ಞಾಪಕ ಆದ್ರೂ ಇದೆಯಂದ್ರೆ ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮ್ಗೆ? ಸುಮ್ನೆ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ? ಇರುತ್ತಾ ಇವ್ರೆ ಆವತ್ತು ಇವ್ರಿಗೆ ಏನು ಸೂಚನೆ ಕೊಟ್ಟಿದ್ದೆ? ಎರಡನೇದು ಕೋಲಾರಿಗೆ ಹೋದಾಗ ಏನ್ ಸೂಚನೆ ಕೊಟ್ಟಿದ್ದೆ? ಅದಕ್ಕೆ ಅವರು ಏನ್ ಮಾಡಿದ್ದಾರೆ ನಂಬರ್ ಒನ್, ನಂಬರ್ ಟು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದ್ರೂ ಕೂಡ ಇವರು ಮೀಟಿಂಗ್ಗೆ ಬಂದಿಲ್ಲ. ಎರಡಕ್ಕೂ ಸೇರಿ ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ. ಒಳ್ಳೆ ಮಾತಿಗೆ ಗೌರವ, ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು, ಇವರು ಗೌರವ ತಗೊಳ್ಳೋದು ಗೊತ್ತಿಲ್ಲ. ಹೋದ ಬಿ ಸಿಯಲ್ಲಿ ಇವರ ಹತ್ರ ಮಾತಾಡಿದೆ, ಕೋಲಾರಲ್ಲಿ ಹೋಗಿ ಮಾತಾಡಿದೆ. ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಮಾಡಿದಾರಂತೆ. ಯಾರು ನಿಮ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಯಾರು ನೀವು? ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ? ನೀವು ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ ಗೆ ಕೆಲಸ ಮಾಡ್ತಾ ಇದ್ದೀರಾ? ಹೇಳಿದ್ ಏನ್ ಮಾಡಿದ್ದೀರಾ ನೀವು? ಐವತ್ತೊಂದು ಫೀಲ್ಡ್ ಆಗಿದೆ ಸರ್, ಬಿಎಲ್ ಸ್ಪಾಟ್ ಹೋಗಿ ನಾನು ಹೋಗಿದ್ದೀನಿ ಸರ್, ಸ್ಪಾಟ್ ಹೋಗಿ ಮಾಡಿದ್ದೀನಿ. ಒಂದೂವರೆ ತಿಂಗಳಿಂದ ಹೇಳಿದ್ದೀರಾ, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದು ನೋಡಿ, ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ. ನೀವೇನ್ ಮಾತಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನನ್ಗೆ ಜ್ಞಾಪಕ ಇದೆ. ಏನ್ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನ್ಗೇನ್ ಕೆಲಸ ಇಲ್ಲ ಅಂತ ತಿಳಿದಿದ್ದೀರಾ? ನನ್ಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ನೆ ನಾನು ಏನು ಗೀಟೆ ತೀರಿಸ್ಕೊಳ್ಳಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ? ಸೆಪ್ಟೆಂಬರ್ ಆಯ್ತು, ಅಕ್ಟೋಬರ್ ಆಯ್ತು, ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ. ಬಿಡಿ ಆಯ್ತು, ನಿಮ್ಮ ಹತ್ರ ಮಾತಾಡಿ ನಾನು ಇಲ್ಲಿ ಹೆಚ್ಚಿಗೆ ಇದು ಮಾಡ್ಲಿಕ್ಕಿಲ್ಲ.